ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರ್ಷದ ಮೊದಲನೇ ಹಬ್ಬ ಯುಗಾದಿ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿ ನೆಕ್ಸ್ಟ್ ತೋರಣ ಎಲ್ಲ ಕಟ್ಟಿದ್ವಿ. ನಾನು ನಮ್ಮ ಮಾವ ಎಲ್ಲ ಸೇರಿಕೊಂಡು ತೋರಣ ಎಲ್ಲ ಕಟ್ಟಿ ನೆಕ್ಸ್ಟ್ ನಾನು ಇನ್ನೂ ಮದ್ವೆ ಮಲಗಿದ್ನಲ್ಲ, ಸೊ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆನೂ ಬೇಗ ಆಯಿತು. ಇವತ್ತು ಪೂಜೆನೂ ಬೇಗ ಮಾಡಿಕೊಂಡೆ. ನೆಕ್ಸ್ಟ್ ಟಿಫನ್ ಕೆಲಸಕ್ಕೆಲ್ಲ ಹೋಗ್ತಾರೆ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡು. ಸೊ ಅವರು ಇವತ್ತು ಲೀವ್ ಇರಲಿಲ್ಲ, ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಸೊ ನಾನು ಅವ್ರಿಗೂ ಟಿಫನ್ ಮಾಡಬೇಕಿತ್ತು. ಸೊ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಏನು ಮಾಡೋದು ಅಂತ ಹೇಳಿ ಸ್ಪೆಷಲ್ಲಾಗಿ ಏನೂ ಮಾಡಿಲ್ಲ, ಸೊ ಪಲಾವ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ಕಾಫಿ ಕುಡಿದು ಪೂಜೆ ಎಲ್ಲ ಮಾಡಿ ನಾವು ಆಮೇಲೆ ಅದ್ವಿಗೂ ಎಣ್ಣೆ ಸ್ನಾನ ಅಷ್ಟರಲ್ಲಿ ಎದ್ದಿದ್ದ ಅವನು ಅವನು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ದೆ. ಆಮೇಲೆ ಅವನು ಅಮ್ಮ ಪೂಜೆ ಮಾಡ್ತೀನಿ ನಾನು ಅಂತ ಹೇಳಿ ಅವನು ಪೂಜೆ ಮಾಡ್ದ. ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ಅವನು ಬೇವು ಬೆಲ್ಲ ತಿಂದ. ಸೊ ಅವನು ಕಹಿ ಅಂತ ಅಂದ್ಬಿಟ್ಟು ಸ್ವಲ್ಪನೇ ತಿಂದಿದ್ದು. ಸೊ ಇಬ್ಬರು ತಿಂದು ಟಿಫನ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಬ್ಬರು ಫೋಟೋಸ್, ಅಮ್ಮ ನಾನು ಫೋಟೋ ತೆಗಿತೀನಿ ಅಂತ ಹೇಳಿ ಅವನು ಇದು ಮಾಡ್ತಿದ್ದ. ಇಬ್ಬರು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಅವನ್ನ ಸ್ವಲ್ಪ ಹೊತ್ತು ಮಲಗಿಸೋಣ, ಇಲ್ಲಾಂದರೆ ನಂಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ ಆಮೇಲೆ ಮಲಗಿಸಿ ಅವನ್ನ ನೆಕ್ಸ್ಟ್ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಅವನು ಮಲಗಿಸ್ದೆ. ಸೊ ಅವನು ಎದ್ದೋಳೋ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಹೇಳಿ ಸೊ ಅವನು ಮಲ್ಕೊಂಡ. ಆಮೇಲೆ ನಾನು ಮೊದಲಲ್ಲಿ ಬೇಳೆನ ಬೇಯಕ್ಕಿಟ್ಟು ಬೇಳೆ ಸ್ವಲ್ಪ ಆಯಿಲು ಮತ್ತು ಅರಿಶಿನ ಪುಡಿ ಹಾಕಿ ಅದನ್ನು ಒಂದು 4 ವಿಜಿಲ್ ಕೂಗಿಸ್ಕೊಂಡೆ. ಅದು ಬೇಯೋಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಮೈದಾನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪಾಕಿ ಆಯಿಲ್ ಹಾಕಿ ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನಿಲಿ ಅಂತ ಹೇಳಿ ನೀಟಾಗಿ ಚೆನ್ನಾಗಿ ಕಲಸಿಟ್ಕೊಂಡೆ. ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ಒಬ್ಬಟ್ಟು, ನಾನು ಯಾವತ್ತೂ ಮಾಡಿರಲಿಲ್ಲ. ಯಾಕಂದರೆ ನಾನು ಫಸ್ಟ್ ಇಯರ್ ನಮ್ಮ ಅತ್ತೆ ಮಾಡ್ತಿದ್ರು, ನೆಕ್ಸ್ಟ್ ಲಾಸ್ಟ್ ಇಯರ್ ನಾನು ನಮ್ಮ ಅಮ್ಮನ ಮನೇಲಿದ್ದೆ. ಸೊ ನಮ್ಮ ಅಮ್ಮನೇ ಮಾಡಿದರು. ಸೊ ನಾನು ಯಾವತ್ತೂ ಮಾಡಿರಲಿಲ್ಲ, ನಾನು ಬರ್ತಾನೂ ಇರಲಿಲ್ಲ. ಸೊ ಈ ಸಲ ನಮ್ಮ ಅಮ್ಮನ ಹತ್ರ ಕೇಳಿ ಫಸ್ಟ್ ಟೈಮು ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು, ಅಂತೂ ನಂಗೆ ಇಷ್ಟ ಆಯಿತು. ನಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲ ತುಂಬ ಇಷ್ಟಪಟ್ಟು ತಿಂದರು. ಸೊ ಸ್ವಲ್ಪ ಹೊತ್ತು ನೀಟಾಗೆಲ್ಲ ಕಲಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಅದನ್ನು ಸ್ವಲ್ಪ ಹೊತ್ತು ಎತ್ತಿಟ್ಟೆ. ಅಷ್ಟರಲ್ಲಿ ಈ ಕಡೆ ಬೇಳೆನೂ ಬೆಂದಿತ್ತು, 4 ವಿಜಿಲ್ ಕೂಗಿಸ್ಕೊಂಡೆ ಅಷ್ಟೇ, ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಅದನ್ನು ನೀಟಾಗಿ ನೀರೆಲ್ಲ ಸೋಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು, ಎಲ್ಲ ಸೋಸ್ ಎತ್ತಿಟ್ಕೊಂಡೆ. ನಾನು ನೆಕ್ಸ್ಟ್ ಇನ್ನೊಂದ್ಸಲ ಯಾವತ್ತಾದರೂ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು ಬೇಳೆ ಒಬ್ಬಟ್ಟು. ಇನ್ನೊಂದ್ಸಲ ಕಾಯಿ ಒಬ್ಬಟ್ಟು ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿದ್ದಲ್ವ, ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಇಷ್ಟ ಆಯಿತು, ಫುಲ್ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ಕಾಯಿಯನ್ನು ತುರಿದಿಟ್ಕೊಂಡೆ. ನೆಕ್ಸ್ಟ್ ಬೆಲ್ಲನೂ ಅಷ್ಟೇ, ಕರಗಿಸ್ಕೊಳ್ಳೋಣ ಅಂತ ಹೇಳಿ, ಅದರಲ್ಲಿ ಕಲ್ಲಿಲ್ಲು ಏನಾದರೂ ಇರುತ್ತೆ ಅಂತ ಹೇಳಿ ನಾನು ಅದನ್ನು ಸೋಸ್ಕೊಳ್ಳೋಕ್ಕೆ ಅಂತ ಹೇಳಿ ನೀಟಾಗಿ ಕರಗಿಸ್ಕೊಂಡು ಆಮೇಲೆ ಬೇಳೆಗೆ ಹಾಕಿ ಸೋಸ್ಕೊಂಡೆ ನೀಟಾಗಿ. ನೋಡಿ ಅದರಲ್ಲಂತೂ ಗಲೀಜೆಲ್ಲ ಇರುತ್ತೆ ಬೆಲ್ಲದಲ್ಲಿ, ಸೊ ಅದಕ್ಕೆ ಕಲ್ಲುಗಳೆಲ್ಲ ಇರುತ್ತೆ, ನಮಗೆ ಪ್ರಾಬ್ಲಮ್ ಅಲ್ವಾ. ಸೊ ಅದಕ್ಕೆ ನೀಟಾಗಿ ಸೋಸಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೆಲ್ಲ ಮತ್ತು ಬೇಳೆ ಹಾಗೆ ಕಾಯಿ ತುರಿನೂ ಹಾಕಿ ನೀಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಅದು ಸ್ವಲ್ಪ ಹೊತ್ತು ಬೇಯಲಿ, ಎಲ್ಲ ಮಿಕ್ಸ್ ಆಗಲಿ ಅಂತ. ಹಸಿ ಕಾಯಿ ಅಲ್ವಾ ಅದು, ಅದಕ್ಕೆ ಸ್ವಲ್ಪ ಹೊತ್ತು ನೀಟಾಗಿ ಇದಾಗಲಿ ಅಂತ, ಮಿಕ್ಸ್ ಆಗಲಿ ಅಂತ ಹೇಳಿ ಬೇಯಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಏಲಕ್ಕಿ ಪುಡಿನೂ ಕುಟ್ಟಿಟ್ಕೊಂಡೇ ಇರೋದು, ಏಲಕ್ಕಿ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು 5 ಮಿನಿಟ್ ಆದಮೇಲೆ ತುಂಬ ಚೆನ್ನಾಗಿ ಬೆಂದಿತ್ತು. ನೆಕ್ಸ್ಟ್ ಅದನ್ನು ಸ್ವಲ್ಪ ತಣ್ಣಗೆ ಆಗಲಿ ಅಂತ ಹೇಳಿ ಎತ್ತಿಟ್ಟು ನೆಕ್ಸ್ಟ್ ತಣ್ಣಗಾದಮೇಲೆ ನೀಟಾಗಿ ಮಿಕ್ಸಿಲೇ ಹಾಕಿ ನಾನು ಎತ್ತಿಟ್ಕೊಂಡೆ. ನೆಕ್ಸ್ಟ್ ಒಬ್ಬಟ್ಟು ಒಂದೊಂದಾಗಿ ತಟ್ಟಿ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ದಿರ್ತಾನೆ, ಎದ್ದೊಳ್ತಾನೆ ಅಂತ ಹೇಳಿ ಬೇಗ ಬೇಗ ಒಬ್ಬಟ್ಟನ್ನು ತಟ್ಟಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು, ಅವನಂತೂ ತುಂಬ ಇಷ್ಟಪಟ್ಟಿದ್ವಿನು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದಿದ್ರು. ನಮ್ಮ ಮಾಡೋ ಅಷ್ಟರಲ್ಲಿ ಫಸ್ಟು ಅವ್ರಿಗೆ ಹಾಕ್ಕೊಟ್ಟೆ, ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಈ ವಿಡಿಯೋನು ಅವರೇ ಸ್ವಲ್ಪ ಶೂಟ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಬಂದಿತ್ತು, ನಂಗೆ ಇಷ್ಟ ಆಯಿತು. ಇದು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫಸ್ಟ್ ಟೈಮ್ ಮಾಡಿದ್ದಲ್ವ, ಆದರೂ ಚೆನ್ನಾಗಿ ಬಂದಿತ್ತು.
ನೆಕ್ಸ್ಟ್ ಒಬ್ಬಟ್ಟೆಲ್ಲ ಮಾಡಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಟೆ. ಆಮೇಲೆ ಸಂಜೆ ಏನಾದರೂ ಅಡುಗೆ ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಸಂಜೆಗೆ ವಡೆ ಹಾಗೆ ಬೇಳೆ ನೆನೆಸಿಟ್ಟಿದ್ದೆ. ಹಾಗೆ ಕೋಸಂಬರಿ ಮಾಡೋಣ, ಬೇಳೆ ಸಾಂಬಾರು, ಮುದ್ದೆ. ಮುದ್ದೆ ನಮ್ಮ ಮನೇಲಿ ಕಂಪಲ್ಸರಿ, ಮುದ್ದೆ ಇರಲೇಬೇಕಲ್ವ. ಸೊ ಅದಕ್ಕೆ ಮುದ್ದೆ, ಬೇಳೆ ಸಾಂಬಾರು, ಕೋಸಂಬರಿ, ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅಷ್ಟರಲ್ಲಿ ಅದ್ವಿನೂ ಇತ್ತ, ಅವನಿಗೂ ಒಬ್ಬಟ್ಟು ಹಾಕ್ಕೊಟ್ಟೆ, ತಿಂದರು ಮನೆಯಲ್ಲೂ ಎಲ್ಲರಿಗೂ ಹಾಕ್ಕೊಟ್ಟೆ, ತಿಂದರು. ಸಂಜೆ ಅಡುಗೆ ರೆಡಿ ಮಾಡೋಕ್ಕೆ ಮುಂಚೆ ನಮ್ಮ ಅದ್ವಿ ಮಗಳು ಬಂದಿದ್ಲು. ಸೊ ಅವಳು ಮೆಹಂದಿ ತಂದಿದ್ಲು ಹಾಕ್ಕೊಡು ಅತ್ತೆ ಅಂತ ಹೇಳಿ. ಸೊ ಅವಳಿಗೂ ಹಾಕ್ತಿದ್ದೆ, ಅಷ್ಟರಲ್ಲಿ ಅದ್ವಿ ನನಗೂ ಹಾಕ್ಕೊಡು ಮಮ್ಮಿ ಅಂತ ಬಂದ. ಸೊ ಅವನಿಗೂ ಹಾಕಿ ಕೂರಿಸಿದ್ದೆ. ಆಮೇಲೆ ಸಂಜೆ ಅಡುಗೆ ಹೇಗೆ ಮಾಡ್ಬೋದು ಅಂತ ಹೇಳಿ ಫಸ್ಟ್ ಅವ್ರಿಗೆಲ್ಲ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಟ್ಟೆ. ಸೊ ನಾನು ಮೆಹಂದಿ ಹಾಕ್ತೀನಿ ತುಂಬ, ನಿಮಗೂ ಇಷ್ಟ ಆಗ್ಬೋದು, ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಡುಗೆಗೂ ಎಲ್ಲ ರೆಡಿ ಮಾಡಿ ಊಟ ಒಟ್ಟಿಗೆ ಎಲ್ಲ ಊಟ ತಿಂದ್ವಿ ಇವತ್ತಿನ ದಿನ. ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.